ರಾಜ್ಯದಲ್ಲಿ ಸಂವಿಧಾನ ವಿರೋಧಿ ಚಟುವಟಿಕೆಗಳು ನಡೆಯತಾ ಇದ್ದಾವೆ ಆರ್ಎಸ್ಎಸ್ ತತ್ವ ಸಿದ್ಧಾಂತಗಳನ್ನು ರಾಜ್ಯದಲ್ಲಿ ತರಲಾಗ್ತಾ ಇದೆ ಸದನದಲ್ಲಿ ನಾನು ಇದನ್ನ ಪ್ರಸ್ತಾಪಿಸಿದ್ದೆ ಆದರೆ ಸೀಟಿನ ವೇದನ ತಳ್ಳಿ ಹಾಕಿದ್ರು ಆರ್ಎಸ್ಎಸ್ ಹಾಗೆ ಬಿಜೆಪಿ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ರಾಮಲೀಲಾ ಮೈದಾನದಲ್ಲಿ ಯಾರು ಎಷ್ಟು ಹೋರಾಡಿದ್ರು ಸರ್ಕಾರವನ್ನ ನಡೆಸ್ತಾ ಇರೋದು ಬಿಜೆಪಿ ಅಲ್ಲ ಕೇಶವ ಕೃಪಾ ಅಂದ್ರೆ ಆರ್ಎಸ್ಎಸ್ ಬಿಜೆಪಿ ಅವರಿಗೆ ಸಂವಿಧಾನದ ಬಗ್ಗೆ ಹಿಂದೆ ಗೌರವ ಇರಲಿಲ್ಲ ಈಗಲೂ ಕೂಡ ಅವರಿಗೆ ಗೌರವ ಇಲ್ಲ ಅಂತ ಆರ್ಎಸ್ಎಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ರಾಮಲೀಲಾ ಮೈದಾನದಲ್ಲಿ ಯಾರೆಷ್ಟು ಹೋರಾಟವನ್ನ ಮಾಡಿದ್ದಾರೆ ಬಟ್ ಹಿಂದೆನೂ ಕೂಡ ಗೌರವ ಇರಲಿಲ್ಲ ಅವರಿಗೆ ಸಂವಿಧಾನ ಅಂತಂದ್ರೆ ಈಗಲೂ ಕೂಡ ಸಂವಿಧಾನ ವಿರೋಧಿ ಚಟುವಟಿಕೆಗಳು ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ ಆರ್ಎಸ್ಎಸ್ ತತ್ವ ಸಿದ್ಧಾಂತಗಳನ್ನು ಜಾರಿಗೆ ತರಲಾಗ್ತಿದೆ ಸದನದಲ್ಲಿ ನಾನು ಈ ವಿಚಾರ ಪ್ರಸ್ತಾಪ ಮಾಡಿದೆ ಆದರೆ ಸಿಟಿ ರವಿ ಅದನ್ನು ತಳ್ಳಿ ಹಾಕಿದ್ರು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಬಿಜೆಪಿ ನಾಯಕರು ಹಾಗೆ ಆರ್ಎಸ್ಎಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಯಾವ ರೀತಿ ಈ ಸರ್ಕಾರ ಆರ್ಎಸ್ಎಸ್ ಅವರ ಒಂದು ತತ್ವ ಸಿದ್ಧಾಂತವನ್ನ ಪಾಲಿಸಿ ಮ್ಯಾಟರ್ ಮಾಡ್ತಿದೆ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅವಾಗ ಸಿಟಿ ರವಿ ಅವರು ಎದ್ನಿಂತಿ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇರೋದು ತಪ್ಪು ಇದೆ ಆರ್ಎಸ್ಎಸ್ ಅವರು ಯಾವತ್ತೂ ಕೂಡ ಸಂವಿಧಾನ ವಿರೋಧಿ ಆಗಿರಲಿಲ್ಲ ಈ ಹಿಂದೂ ಕೋಡ್ ಬಿಲ್ ವಿರೋಧಿ ಆಗಿರಲಿಲ್ಲ ಮನುಸ್ಮೃತಿಯನ್ನೇ ಸಂವಿಧಾನ ಮಾಡಬೇಕು ಅಂತ ಎಂದೂ ಹೇಳಿಲ್ಲ ಅವರು ಏನಾದರೂ ದಾಖಲೆಗಳಿದ್ರೆ ಸಾಬೀತುಪಡಿಸಲಿ ಅಂದ್ಬಿಟ್ಟು ಅವರು ನನಗೆ ಸವಾಲ್ ಹಾಕಿದ್ರು ರಾಮಲೀಲಾ ಮೈದಾನದಲ್ಲಿ ಯಾರು ಎಷ್ಟು ಪ್ರತಿಭಟನೆ ಮಾಡಿದ್ರು ಆರ್ ಎಸ್ ಎಸ್ ಅವರ ಮ್ಯಾಗಝೀನ್ ಆರ್ಗನೈಸರ್ ನಲ್ಲಿ ಸಾಹೇಬ್ ಏನು ಉಲ್ಲೇಖಿಸಿದ್ರು ಈ ಸಂವಿಧಾನನೇ ಅದರಲ್ಲಿ ಯಾವುದೇ ರೀತಿಯಾದಂತಹ ಭಾರತೀಯ ರಾಷ್ಟ್ರದ ಅಂಶಗಳಿಲ್ಲ ನಮ್ಮ ಸಂಸ್ಕೃತಿ ಇಲ್ಲ ಅಂತ ಅವ್ರು ಏನೇನು ಹೇಳಿದ್ದಾರೆ ಅಂತ ಎಲ್ಲಾನು ಕೂಡ ನಾನು ವಿತ್ ಡಾಕ್ಯುಮೆಂಟ್ಸ್ ಐ ಹ್ಯಾವ್ ಸಬ್ಮಿಟೆಡ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಬಿಜೆಪಿ ಅವರ ನೈಜ ಬಣ್ಣ ಏನಿದೆ ಅದನ್ನ ನಾವು ಬಯಲು ಮಾಡಬೇಕು ಈ ಸರ್ಕಾರ ನಡೆಸ್ತಾ ಇರೋದು ಬಿಜೆಪಿ ಅವರಲ್ಲ ಈ ಸರ್ಕಾರ ನಡೆಸ್ತಾ ಇರೋದು ಕೇಶವ ಕೃಪಾರಿಂದ ಇವರು ಗುಲಾಮಗಿರಿ ಅಂತ ಕರ್ಕೊಂಡು ಹೋಗ್ತಾ ಇದಾರೆ ಸಂವಿಧಾನಕ್ಕೆ ಅವರಿಗೆ ಅಂದೂ ಗೌರವ ಇರಲಿಲ್ಲ ಈಗಲೂ ಗೌರವ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಅವರ ಸಂಸದರ ಮುಖಾಂತರ ಅವರ ಶಾಸಕರ ಮುಖಾಂತರ ಅವರ ಗವರ್ನರ್ಸ್ ಮುಖಾಂತರ ಸ್ಪಷ್ಟವಾದಂತಹ ಸಂದೇಶ ಇಡೀ ಪ್ರಜೆಗಳಿಗೆ ಕಳಿಸ್ತಾ ಇದಾರೆ ಇದನ್ನ ನಾವು ತೀವ್ರವಾಗಿ ನಾವು ಖಂಡಿಸ ರಾಜ್ಯದಲ್ಲಿ ಸಂವಿಧಾನ ವಿರೋಧಿ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇದೆ ಆರ್ಎಸ್ಎಸ್ನ ತತ್ವ ಸಿದ್ಧಾಂತಗಳನ್ನ ಹೇರಲಾಗ್ತಾ ಇದೆ ಆದರೆ ಈ ಬಗ್ಗೆ ನಾನು ಸದನದಲ್ಲಿ ಪ್ರಸ್ತಾಪ ಮಾಡಿದೆ ಸಿ ಟಿ ರವಿ ಅವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದರು ಮಾತಾಡೋಕ್ಕೆ ಅವಕಾಶ ಕೊಡಲೇ ಇಲ್ಲ ಸಾಕ್ಷಿ ಕೇಳಿದರು ಬಟ್ ಸಂವಿಧಾನದ ಮೇಲೆ ಆರ್ಎಸ್ಎಸ್ನವರಿಗೆ ಬಿಜೆಪಿಯವರಿಗೆ ಗೌರವನೇ ಇಲ್ಲ ಹಿಂದೆನೂ ಇರಲಿಲ್ಲ ಈಗಲೂ ಕೂಡ ಇಲ್ಲ ಮನುಸ್ಮೃತಿಯನ್ನೇ ಸಂವಿಧಾನ ಮಾಡೋ ಕೋರ್ಟ್ ಅಂತವರು ಅವ್ರ ಮನಸ್ಥಿತಿ ಹಾಗಾಗಿ ಬಿಜೆಪಿಗರಿಗೆ ಸಂವಿಧಾನದ ಮೇಲೆ ಗೌರವ ಅಷ್ಟಕ್ಕಷ್ಟೇ ಕೇವಲ ಬಾಯಿ ಮಾತಿಗಷ್ಟೇ ಕೇವಲ ಪ್ರಚಾರಕ್ಕಷ್ಟೇ ಅಂತ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿ ನಡೆಸಿದ್ದಾರೆ ಈ ಬಗ್ಗೆ ಮಾತನಾಡೋಕ್ಕೆ ಸ್ವತಃ ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ ಶಾಸಕರು ಸರ್ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಕೇಳಿಸ್ತಾ ಇದೆ ಸರ್ ಅಂದ್ರೆ ರಾಜ್ಯದಲ್ಲಿ ಆರ್ಎಸ್ಎಸ್ ತತ್ವ ಸಿದ್ಧಾಂತಗಳನ್ನ ಹೇರಲಾಗ್ತಿದೆಯಾ ಅಂತ ಅಂದ್ರೆ ಪ್ರಮುಖವಾಗಿ ಈ ಹಿಂದೆ ತಾವು ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು ಬಟ್ ಅವಕಾಶ ಸಿಕ್ಕಿರಲಿಲ್ಲ ಸರ್ ಅವಾಗಲ್ವಾ ಅಲ್ಲ ಬಟ್ ಯಾವ ಯಾವ ತರದಂತ ಬೆಳವಣಿಗೆಗಳು ರಾಜ್ಯದಲ್ಲಿ ಈಗ ನೀವೇ ಹೇಳಿ ನಮ್ಮ ರಾಜ್ಯದಲ್ಲಿ ಯಾವಾಗಲೂ ಪ್ರಗತಿಪರವಾದಂತ ಚಿಂತನೆ ಇತ್ತು ಹೌದು ಕರ್ನಾಟಕ ಅಂದ್ರೆ ಪ್ರಗತಿ ಪ್ರಗತಿ ಅಂದ್ರೆ ಕರ್ನಾಟಕ ಅಂತ ಇತ್ತು ಇವಾಗ ಕರ್ನಾಟಕ ಯಾವ್ದಕ್ಕೆ ಪ್ರಖ್ಯಾತ ಹೊಂದಿದೆ ಲವ್ ಜಿಹಾದಿಗೆ ಅಜಾನ್ ಬ್ಯಾನಿಗೆ ಯಾರು ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಜೊತೆ ನೀವು ಬಿಸ್ನೆಸ್ ಮಾಡಬಾರ್ದು ಅವ್ರ ಕಡೆಯಿಂದ ಮಾವಿನಕಾಯಿ ತಗೋಬಾರ್ದು ನೀವು ಡೆವಲಪ್ಮೆಂಟ್ ಬಗ್ಗೆ ಕೇಳಬಾರ್ದು ಬರೇ ಲವ್ ಜಿಹಾದ್ ಬಗ್ಗೆ ಮಾತಾಡ್ಬೇಕು ಅಂತ ಇವೆಲ್ಲ ಎಲ್ಲಿಂದ ಬಂತು ಸರ್ ಈ ಸಿಸ್ಟಮ್ ಪಠ್ಯ ಪುಸ್ತಕ ಪರಿಷ್ಕರಣೆಯಲ್ಲಿ ಎಲ್ಲಾ ಸಮುದಾಯದ ನಾಯಕರಿಗೆ ಯಾರು ಆ ತತ್ವದ ವಿರುದ್ಧ ಇದ್ದಾರೆ ಯಾರು ಸಮಾನತೆ ಬಗ್ಗೆ ಮಾತಾಡ್ತಾರೆ ಅವ್ರಿಗೆ ಅವಮಾನ ಮಾಡ್ತಾರೆ ಇವೆಲ್ಲ ಎಲ್ಲಿಂದ ಬಂತು ಇದೆಲ್ಲ ಕರ್ನಾಟಕದ ಪರಂಪರೆನಾ ನಿಜ ನಿಜ ನಮ್ಮ ಇತಿಹಾಸದಲ್ಲಿ ಇತ್ತ ಇದೆಲ್ಲ ಮುಂಚೆ ಯಾವಾಗ ಬಿಜೆಪಿ ಅವ್ರು ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆಡಿಎಸ್ ಅವ್ರು ಇರ್ಬೋದು ಪ್ರಚಾರ ಮಾಡ್ಬೇಕಾದ್ರೆ ಅಥವಾ ಮಾತನಾಡ ಸಂದರ್ಭದಲ್ಲಿ ನೀತಿಗಳ ಬಗ್ಗೆ ಟೀಕೆ ಆಗ್ತಾ ಇತ್ತು ಯೋಜನೆಗಳ ಬಗ್ಗೆ ಟೀಕೆ ಆಗ್ತಾ ಇತ್ತು ಈಗ
ಧರ್ಮದ ಬಗ್ಗೆ ಟೀಕೆ ನಡೀತಾ ಇದೆ, ವೈಯಕ್ತಿಕ ಟೀಕೆ ನಡೀತಾ ಇದೆ. ಈಗ ಒಂದು ಆಡಳಿತ ಪಕ್ಷದಲ್ಲಿ ಪಕ್ಷ 3 ವರ್ಷ ಆಡಳಿತ ಮಾಡ್ಬಿಟ್ಟು 9 ವರ್ಷ ಕೇಂದ್ರ ಸರ್ಕಾರದಲ್ಲಿ ಇದ್ಬಿಟ್ಟು ಒಂದ್ ಯೋಜನೆ ಬಗ್ಗೆ ಚರ್ಚೆ ಇಲ್ಲ, ಒಂದ್ ನೀಲಿ ನಕ್ಷೆ ಇಲ್ಲ, ಮತ್ತೆ ಹಿಂದಿ ಹಿರಿಕೆ ಕನ್ನಡ ಅಸ್ಮಿತೆಗೆ ಇಷ್ಟೊಂದು ಸಖ್ಯ ಯಾವತ್ತನ ಆಗಿತ್ತ ಅಂದ್ರೆ ಸರ್? ಕುವೆಂಪು ಅವರ ಸರ್ವಜನಾಂಗದ ಶಾಂತಿ ತೋಟ ಇಲ್ಲ ಈಗ, ಖಂಡಿತ ಇಲ್ಲ. ಅದು ಎಲ್ಲರೂ ಒಪ್ತಾರಲ್ಲ, ಇದು ಕಾಂಗ್ರೆಸ್ ಅಷ್ಟೇ ಹೇಳ್ತಾ ಇಲ್ಲ, ಕಾಂಗ್ರೆಸ್ ಆಗಿ ವಿರುದ್ಧ ಇರುವಂತ ಬಹಳಷ್ಟು ಜನ ಪ್ರಗತಿಪರ ಚಿಂತಕರು ಹೇಳಿದಾರಲ್ವ. ಯಾವ ಸಮುದಾಯ ಈಗ ಗುರುನಾರಾಯಣರಿಗೆ ಅವಮಾನ ಮಾಡ್ತಾರೆ, ಬಸವಣ್ಣನವರಿಗೆ ಅವಮಾನ ಮಾಡ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಾರೆ, ಶಂಕರಾಚಾರ್ಯಗೂ ಬಿಟ್ಟಿಲ್ಲ ಅಲ್ಲ ಇವರು. ಸೊ ಇದೆಲ್ಲ ಇದೆಲ್ಲ ಎಲ್ಲಿಂದ ಬರ್ತಾ ಇರೋದು ಸರ್? ಈಗ ನಿಮ್ಮ ಗೋಹತ್ಯೆ ನಿಷೇಧ, ಆರ್ಥಿಕ ಇಲಾಖೆ ಇದು ಬಹಳ ಸ್ಪಷ್ಟವಾಗಿ ಹೇಳಿದೆ, ಬೇಡಪ್ಪ ಇದು ಮಾಡಬೇಡಿ, ಇದರಿಂದ ಕರ್ನಾಟಕಕ್ಕೆ 5,000 ಕೋಟಿ ನುಕ್ಸಾನ್ ಆಗುತ್ತೆ ಅಂತ ಹೇಳಿದ್ರು ಕೂಡ ಇಲ್ಲ ನಾವು ಮಾಡೇ ಮಾಡ್ತೀವಿ ಅಂತ ಒತ್ತಾಯ ಮಾಡಿಬಿಟ್ಟು ತಂದ್. ಹೌದು ಹೌದು ಸರ್. ಸರ್ ಧ್ವನಿ ಕೇಳಿಸ್ತಾ ಇಲ್ಲ ಸರ್, ಪ್ರಿಯಾಂಕ್ ಖರ್ಗೆ ಅವರೇ ಧ್ವನಿ ಕೇಳಿಸ್ತಾ ಇಲ್ಲ, ಮತ್ತೆ ಮತ್ತೆ ಸಂಪರ್ಕ ಮಾಡ್ತೀವಿ ಸರ್. ನೋಡಿ ಹೇಳ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು, ಕರ್ನಾಟಕ ರಾಜ್ಯ ಮೊದಲು ಹೇಗಿತ್ತು? ಸರ್ವ ಜನಾಂಗದ ಶಾಂತಿಯ ತೋಟ ಕುವೆಂಪು ಹೇಳ್ದಂಗೆ, ಈಗೇನಾಗಿದೆ? ಆ ತೋಟ ಹಾಳಾಗ್ಬಿಟ್ಟಿದೆ, ಅಲ್ಲಿ ಬರೀ ಮುಳ್ಳು ಕಲ್ಲು. ಈ ಥರದ ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ. ಅಂದರೆ ಕೋಮು ಸಂಘರ್ಷಗಳು ಜಾಸ್ತಿ ಆಗ್ತಿದೆ, ಧರ್ಮ ಧರ್ಮ ಅನ್ನುವಂಥ ಹೊಡೆದಾಟಗಳು ನಡೀತಾ ಇದೆ, ನಾ ಮೇಲು ನೀ ಕೀಳು, ವ್ಯಾಪಾರ ದಂಗಲ್, ಹಿಜಾಬ್ ದಂಗಲ್, ಲವ್ ಜಿಹಾದ್, ಈ ಥರದ ಬೆಳವಣಿಗೆಗಳಾಗ್ತಾ ಇತ್ತು. ಕರ್ನಾಟಕದಲ್ಲಿ ಯಾವಾಗಿತ್ತು ಈ ಥರದ ಗಲಾಟೆಗಳು? ಇದನ್ನು ರಾಜಕೀಕರಣಗೊಳಿಸ್ತಾ ಇದ್ದಾರೆ, ತಂಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದಾರೆ, ಇದು ಕೇಶವ ಕೃಪಾದಲ್ಲಿ ತಯಾರಾಗ್ತಾ ಇದೆ ಅನ್ನುವಂಥ ಆರೋಪ ಪ್ರಿಯಾಂಕ್ ಖರ್ಗೆ ಅವರದು. ಹಾಗಾಗಿಯೇ ಈಗ ಅವರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ, ಸದನದಲ್ಲೂ ಕೂಡ ಇದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದರು, ಆದರೆ ಅಲ್ಲಿ ಚರ್ಚೆಗೆ ಅವಕಾಶ ಇರಲಿಲ್ಲ. ವೈಯಕ್ತಿಕವಾದಂಥ ಟೀಕೆ ಟಿಪ್ಪಣಿಗಳು ಕೂಡ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ. ಅದರ ಜೊತೆಗೆ ಕೋಮು ಸಂಘರ್ಷಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದು ವಿಚಾರ ಇಟ್ಕೊಂಡು ಹಿಂದೂ ಮುಸ್ಲಿಂ ಅನ್ನುವಂಥ ಭೇದ ಭಾವ, ಗಲಾಟೆಗಳು, ದೊಂಬಿಗಳು, ಪರಸ್ಪರ ಕೆಸರೆರ್ಚಾಟಗಳು, ಹತ್ಯೆ ಮಾಡುವಂಥ ಕೆಲವೊಂದಿಷ್ಟು ಘಟನೆಗಳನ್ನು ನಾವು ನೋಡಿದ್ವಿ. ಹಾಗಾಗಿಯೇ ಕರ್ನಾಟಕ ಮೊದಲಿನ ಥರ ಇಲ್ಲ, ಧರ್ಮದ ಅಮಲಿನಲ್ಲಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದಾರೆ ಬಿ ಜೆ ಪಿಯವರು ಅಂಥೇಳಿ ಪ್ರಿಯಾಂಕ್ ಖರ್ಗೆ ಅವರು ಆರೋಪವನ್ನು ಮಾಡಿದ್ದಾರೆ. ಸಂವಿಧಾನ ವಿರೋಧಿ ಚಟುವಟಿಕೆಗಳು, ಸಂವಿಧಾನದ ಮೇಲೆ ಬಿ ಜೆ ಪಿಯವರಿಗೆ ಗೌರವನೇ ಇಲ್ಲ, ಮೊದಲು ಇರಲಿಲ್ಲ, ಈಗಲೂ ಇಲ್ಲ. ಆರ್ ಎಸ್ ಎಸ್ನವ್ರದ್ದು ಕೂಡ ಅದೇ ಅಷ್ಟೇ. ಬಟ್ ಇದು ಸಮಾಜಕ್ಕೆ ಮಾರಕ ಅನ್ನುವಂಥ ಕಳವಳ ಅವ್ರದ್ದು. ಮತ್ತೆ ಸಂಪರ್ಕದಲ್ಲಿದ್ದಾರೆ ಸರ್. ಸರ್ ಹೇಳ್ತಾ ಇದ್ರಿ ಆಗಲೇ ಯಾವ ರೀತಿ ಇದು ನಮ್ಮ ರಾಜ್ಯಕ್ಕೆ ನಮ್ಮ ಸಮಾಜಕ್ಕೆ ಮಾರಕ ಆಗ್ತಾ ಇದೆ ಅಂತ ಹೇಳಿ. ಈಗ ಇನ್ನೊಂದು ಉದಾಹರಣೆ ಕೊಡ್ತೀನಿ ತಂದೆ. ಹಾ ಸರ್. ಈಗ ಗೋಹತ್ಯೆ ಸರ್ ಕೇಳಿಸ್ತಿಲ್ಲ ಸರ್? ಈಗ ಕೇಳಿಸ್ತಾ ಇದೆಯಾ? ಹಾ ಈಗ ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಕರೆಕ್ಟ್ ಕರೆಕ್ಟ್. ಆರ್ಥಿಕ ಇಲಾಖೆ ಸರ್ ಮತ್ತೆ ಡಿಸ್ಟರ್ಬೆನ್ಸ್ ಆಗ್ತಿದೆ ಸರ್ ಸ್ವಲ್ಪ. ಎಸ್ ಸರ್, ಎಸ್ ಸ್ಪಷ್ಟವಾಗಿದೆ ಸರ್. ಎಸ್ ಸರ್, ಎಸ್ ಸರ್. ಆರ್ಥಿಕ ಇಲಾಖೆಯವರು ಗೋಹತ್ಯೆ ನಿಷೇಧ ತಗೊಂಡ್ ಬರ್ಬೇಡಿ, ಇದರಿಂದ ಕರ್ನಾಟಕಕ್ಕೆ 5,000 ಕೋಟಿ ನಷ್ಟ ಆಗುತ್ತೆ ಅಂತ ಹೇಳಿದ್ರು ಕೂಡ ಕೇಸರಿ ಸಾಲ ಹಾಕೊಂಡು ಬಂದು ಎಲ್ಲಾ ಶಾಸಕರು ಬಿಲ್ ಪಾಸ್ ಮಾಡ್ಕೊಂಡು ಹೋದ್ರಲ್ಲ, ಇಲ್ಲಿವರೆಗೂ ಅವರಿಗೆ ಒಂದು ಗೋಶಾಲೆ ತೆಗಿಲಿಕ್ಕಾಗಿಲ್ಲ, ಸರ್ಕಾರಿ ಗೋಶಾಲೆ ಒಂದೊಂದು ಜಿಲ್ಲೆನಲ್ಲಿ ತೆಗಿತೀನಿ ಅನ್ಬಿಟ್ಟು. ಈಗ ಇದಕ್ಕಾರ ಹೊಡೆದಾಡಿಸ್ ಆರ್ಥಿಕವಾಗೂ ನಾವು ದಿವಾಳಿ ಆಗಿದ್ವಿ, ಮತ್ತೆ ಆ ಕಡೆ ಗೋಮಾತಾ ಹೆಸರಲ್ಲಿ ಕೂಡ ಇವ್ರಿಗೇನು ಮಾಡಕ್ ಆಗ್ತಾ ಇಲ್ಲ. ಈಗ ಗಂಟರೋಗದಿಂದ ಬಂದು 3 ಲಕ್ಷ ಗೋಗಳು ನರಳ್ತಾ ಇದೆ ಅಲ್ಲ, 20-30 ಸಾವಿರ ಹಸುಗಳು ಸತ್ತಿದೆ, ಯಾರ ಜವಾಬ್ದಾರಿ ಇದಕ್ಕೆ? ಕೈಗಾರಿಕೆ ಇವತ್ತು ಎಂಟೈರ್ ಲೆದರ್ ಇಂಡಸ್ಟ್ರಿ ಸಫರಿಂಗ್, ಅದು ಯಾರು ಹೊಣೆಗಾರಿಕೆ ತಗೋತಾರೆ? ಇವತ್ತು ಹಾಲು ಉತ್ಪಾದನೆ 10 ಲಕ್ಷ ಪ್ರತಿ ಲೀಟರ್ ದಿನಕ್ಕೆ ಕಮ್ಮಿ ಆಗಿದೆ, ಯಾರ ಹೊಣೆಗಾರಿಕೆ ಅದಕ್ಕೆ? ಯಾರು ಇದು ಗೋವತ್ಯ ನಿಷೇಧ ತಂದಿದ್ದು? ಎಲ್ಲಿಂದ ಬಂದಿದ್ದು?
ಬಿಜೆಪಿ ಅವರು ಮಾಡಿದ್ದ ಕೇಶವ ಕೃಪದಿಂದ ಬಂದಿದ್ದ ಅಂದ್ರೆ ಎಲ್ಲವೂ ಕೂಡ ಕೇಶವ ಕೃಪದ ಪ್ರಾಯೋಜಿತನ ಸರ್ ಹಾಗಾದ್ರೆ 100% ಸರ್ ಸ್ಪೀಕರ್ ಅವರು ಏನ್ ಹೇಳಿದ್ರು ನನಗೆ ಬಹಳ ನೋವಾಯ್ತು ಸ್ಪೀಕರ್ ಅವರು ಅಪ್ಪಿದ್ದಿ ಹೇಳ್ತಾರೆ ನಾನು ಆರ್ಎಸ್ಎಸ್ ಇಂದ ಬಂದವರು ಒಂದಿನ ದಲಿತರು ಮತ್ತೆ ಮುಸಲ್ಮಾನರು ಈ ತತ್ವವನ್ನ ಒಪ್ಕೋತಾರೆ ಅಂತ ಹೇಳ್ತಾರಲ್ಲ ಸರ್ ಆ ಪೀಠದಲ್ಲಿ ಕುತ್ಕೊಂಡು ನಾವೇನ್ ಹೇಳ್ಬೇಕು ನೀವು ಆರ್ಎಸ್ಎಸ್ ಬಗ್ಗೆ ಮಾತಾಡಬೇಡಿ ಸದನದಲ್ಲಿ ಅಂತ ಹೇಳ್ತಾರಲ್ಲ ನಾವೇನ್ ಹೇಳ್ಬೇಕು ಅದೇ ಅಭಾವ ಕಾನ್ಸ್ಟಿಟ್ಯೂಷನ್ ಅದೇ ಅಭಾವಲ್ಲ ನಿಮ್ಗೆ ಆಶ್ಚರ್ಯ ಆಗ್ಬಹುದು ಸರ್ ಕೇಶವ್ ಕೃಪಾಗೆ ಸಿಐಎಸ್ಎಫ್ ಸೆಕ್ಯೂರಿಟಿ ಇದೆ ಕೇಂದ್ರ ಸರ್ಕಾರದ ಭದ್ರತೆ ಇದೆ ಆದ್ರೆ ಏರ್ಪೋರ್ಟ್ ಗಳಿಗೆ ಮತ್ತೆ ಬೇರೆ ಎಲ್ಲ ಪಬ್ಲಿಕ್ ಅಮ್ಯುನಿಟೀಸ್ ಅಲ್ಲಿ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಗೆ ಪ್ರೈವೇಟ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಏನ್ ಅಷ್ಟೇನ್ ದೇಶ ಸೇವೆ ಮಾಡಿದ್ದಾರೆ ರಾಮಲೀಲಾ ಮೈದಾನದಲ್ಲಿ ಯಾರು ಎಷ್ಟು ಹೋರಾಟ ಮಾಡಿದ್ರು ಅಂತ ಹೇಳಿ ಅದು ಚಾಲೆಂಜ್ ಮಾಡಿದ್ರಲ್ಲ ಈಗ ಅದ್ರ ಬಗ್ಗೆ ಮಾತಾಡ ನಾನು ಹೇಳ್ತಲ್ಲ ಸದನದಲ್ಲಿ ನನಗೆ ಅವಕಾಶ ಕೊಡಿ ನಾನು ಮಾತಾಡ್ತೀನಿ ಅಂತ ಹೌದು ಹೌದು ನಾನು ಯಾವಾಗ ಸಂವಿಧಾನದ ಬಗ್ಗೆ ಚರ್ಚೆ ಇತ್ತು ಒಂದೂವರೆ ತಾಸು ಇದ್ರ ಬಗ್ಗೆ ಮಾತಾಡಿದ್ದೀನಿ ಅಸೆಂಬ್ಲಿನಲ್ಲಿ ದಯವಿಟ್ಟು ಕಡತ ನೋಡ್ಬೋದು ಆಮೇಲೆ ಆರ್ ಎಸ್ ಎಸ್ ಅವರು ಆರ್ಗನೈಸರ್ ಮ್ಯಾಗಜಿನ್ ಅಲ್ಲ ಅಲ್ವಾ ಬಂದಿರೋದು ಇದೆಲ್ಲ ನಾನೇ ಸೃಷ್ಟಿ ಮಾಡ್ಕೊಂಡಿಲ್ಲ ಅವರ ಲೀಡರ್ಗಳು ಅವರ ತತ್ವಜ್ಞಾನಿಗಳು ಅವರು ಯಾರು ಹಿಂದುತ್ವದ ಗುರುಗಳು ಅಂತ ನಂಬ್ತಾರೆ ಅವ್ರು ಹೇಳಿರೋದನ್ನೇ ನಾನು ಪುನರುಚ್ಚರಿಸ್ತಾ ಇದ್ದೀನಿ ಕಾಂಗ್ರೆಸ್ ನವರು ಯಾರು ಹೇಳಿಲ್ಲ ನೆಹರು ಅವ್ರು ಹೇಳಿಲ್ಲ ಅಂದ್ರೆ ಚುನಾವಣೆಗಳು ಸರ್ ಈಗ ಧರ್ಮದ ಆಧಾರದ ಮೇಲೆ ನಡೀತಾ ಇದೆ ಅಂತ ಬಿಜೆಪಿ ಕಡೆದು ಬಹಳ ಸ್ಪಷ್ಟವಾದಂತಹ ಸಂದೇಶ ನಳಿನ್ ಕುಮಾರ್ ಕಟೀಲ್ ಅವ್ರು ಆಗ್ಲೇ ಕೊಟ್ಬಿಟ್ಟಿದ್ದಾರೆ ನೀವು ಡೆವಲಪ್ಮೆಂಟ್ ಗೆ ಕೇಳಬೇಡಿ ನೀರಾವರಿ ಕೇಳಬೇಡಿ ಉದ್ಯೋಗದ ಬಗ್ಗೆ ಕೇಳಬೇಡಿ ಓನ್ಲಿ ಲವ್ ಜಿಹಾದ್ ಹೌದು ಹೌದು ಅಂದ್ರೆ ಏನು ಒಬ್ಬ ರಾಜ್ಯಾಧ್ಯಕ್ಷ ಇಂತ ಮೆಸೇಜ್ ಕಳಿಸ್ತಾ ಇದ್ದಾನಂದ್ರೆ ನಾವೇನ್ ಅನ್ಕೋಬೇಕು ಸರ್ ಸರ್ ಈಗ ಚಪ್ಪಲಿ ಹೌದು ಎಲೆಕ್ಷನ್ ವಿಲ್ ಹ್ಯಾಪನ್ ಆನ್ ಡೆವಲಪ್ಮೆಂಟ್ ಕರೆಕ್ಟ್ ಸರ್ ಚಪ್ಪಲಿ ಹೇಳಿಕೆ ಅಂತ ತಾವು ಗಮನಿಸಿದ್ರೆ ಅನ್ಸುತ್ತೆ ಅದು ಕೂಡ ಸ್ವಲ್ಪ ವಿವಾದ ಪಡೆದುಕೊಳ್ತು ಈಗ ತಮ್ಮ ಆಕ್ರೋಶ ಕಾರಣ ಆಗ್ತಿದೆ ತಮ್ಮ ನಾಯಕರ ಬಗ್ಗೆ ಮಾತಾಡಿದ್ರು ಕಾಂಗ್ರೆಸ್ ಬಗ್ಗೆ ಪಾಪ ನಾನು ಸಿನ್ಸಿಯರ್ ಆಗಿ ಅಡ್ವೈಸ್ ಮಾಡ್ತಾ ಇದ್ದೀನಿ ಕಟೀಲ್ ಅವರಿಗೆ ಸುಮ್ನೆ ರಾಜೀನಾಮೆ ಕೊಡೋದ್ ಬೆಟರ್ ಯಾವ ಸುಮ್ನೆ ದಿನ ಅವಮಾನಿತರಾಗ್ತಾರೆ ಗೊತ್ತಿಲ್ಲ ಅವ್ರ ಪಾರ್ಟಿಯಿಂದಾನೆ ನಾವು ಆಪೋಸಿಷನ್ ಅಲ್ಲಿ ಇದ್ವಿ ಅವ್ರ ಬಗ್ಗೆ ಮಾತಾಡೋದು ಟೀಕೆ ಮಾಡೋದ್ ಬಿಡಿ ಅಲ್ಲಿ ದಿನ ಅವ್ರ ಪಾರ್ಟಿದವರೇ ಮಾತಾಡ್ತಾ ಇದಾರಲ್ಲ ಸರ್ ಒಬ್ಬ ಪ್ರತಾಪ್ ಸಿಂಹ ಕುತ್ಕೊಂಡು ಮಿನಿಸ್ಟರ್ ಮುಂದೆ ಒಂದ್ ವಿಸಿಗೆ 5-6 ಕೋಟಿ ರೂಪಾಯಿ ಕೊಟ್ರೆ ಮಾತ್ರ ನೀವು ಮಾಡ್ತೀರಾ ಅಂತ ಕೇಳಿದಾಗ ಆಕ್ಷನ್ ಆಗೋದಿಲ್ಲ ಯತ್ನಾಳ್ ಅವರು 2,500 ರೂಪಾಯಿ ಸಿಎಂ ಕುರ್ಚಿ ಮಾರಾಟಕ್ಕಿದೆ ಅಂದ್ರೆ ಆಕ್ಷನ್ ಆಗೋದಿಲ್ಲ ಶ್ರೀನಿವಾಸ್ ಪ್ರಸಾದ್ ಅವರು 25 ಕೋಟಿ ತಗೊಂಡ್ಬಿಟ್ಟಿದ್ದಾರೆ 15 ಕೋಟಿ ತಗೊಂಡಿದ್ದಾರೆ ವಿಶ್ವನಾಥ್ ಅಂದ್ರೆ ಆಕ್ಷನ್ ಆಗೋದಿಲ್ಲ ಇವರೆಲ್ಲರೂ ನನ್ನ ಹತ್ರ ಸೀಳಿದೆ ನಿನ್ನ ಹತ್ರ ಸೀಳಿದೆ ನೀನ್ ಪಿಂಪು ನಾನ್ ಪಿಂಪು ಅನ್ಕೊಂಡು ಓಡಾಡ್ತಾ ಇದಾರೆ ಒಬ್ಬ ಕೊಲೆಗಡ್ಕ ಅಂತ ಇದಾರೆ ಇದಾ ಸರ್ ಸರ್ಕಾರ ನಡೆಸೋದು ಪಕ್ಷ ನಡೆಸೋದ್ ರೀತಿ ಸರ್ ಇವರು ಅರಗ ಅವ್ರ ಒಂದು ಹೇಳಿಕೆ ಕೊಡಿ ಸರ್ ನೆನಪಿರು ಬಂದು ನಿಮ್ಗೆ ತನಿಖೆ ಮಾಡಿದ್ರೆ ಇವ್ರಿಗೆ ಜೈಲ ಸಾಕಾಗಲ್ಲ ಅಂತ ಹೇಳಿ ತನಿಖೆ ಮಾಡಿದ್ರೆ ಕಾಂಗ್ರೆಸ್ ನಾಯಕರ ಎಲ್ಲರದು ಅಯ್ಯೋ ಇನ್ನ ಎಷ್ಟರಿಗೆ ಅಂತ ಹಿಂಗೆ ಬುಟ್ಟಿನ ಲಾವ್ ಇದೆ ಅಂತ ತೋರಿಸ್ತಾರೆ ಮಾಡ್ಲಿ ಅಲ್ಲ ಸದನದಲ್ಲಿ ಹೇಳಿದೀವಿ ನೀವು ಮಾಡ್ರಿ ತನಿಖೆ ಅಂತ ಅಧ್ಯಕ್ಷರು ಹೇಳಿದ್ದಾರೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ನಮ್ಮ ಸಿಎಲ್ಪಿ ನಾಯಕರು ಹೇಳಿದ್ದಾರೆ ಕಾಂಗ್ರೆಸ್ ನ ಪ್ರತಿಯೊಬ್ಬ ಶಾಸಕರು ಕೂಡ ಹೇಳಿದ್ದಾರೆ ಏನೇನಿದೆ ಎಲ್ಲಾ ತನಿಖೆ ಮಾಡಿ ಅಂತ ಯಾಕೆ ಮಾಡ್ತಾ ಇಲ್ಲ ಜುಡಿಷಿಯಲ್ ಎನ್ಕ್ವೈರಿಗೆ ಎಲ್ಲರೂ ಕೇಳ್ತಾ ಇದಾರಲ್ಲ ಆಫೀಸರ್ ಯಾರು ಸಿಕ್ಕಾಕೊಂಡಿದ್ರೆ ಅವರು ಜುಡಿಷಿಯಲ್ ಎನ್ಕ್ವೈರಿ ಕೇಳ್ತಾ ಇದಾರೆ ಸಂತ್ರಸ್ತರು ಯಾರಿದ್ದಾರೆ ಅವರು ಜುಡಿಷಿಯಲ್ ಎನ್ಕ್ವೈರಿ ಕೇಳ್ತಾ ಇದಾರೆ ಕಾಂಗ್ರೆಸ್ ನವರು ನಾವು ಜುಡಿಷಿಯಲ್ ಎನ್ಕ್ವೈರಿ ಕೇಳ್ತಾ ಇದ್ದೀವಿ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಜುಡಿಷಿಯಲ್ ಎನ್ಕ್ವೈರಿ ಯಾಕೆ ಹೆದರ್ತಾ ಇದಾರೆ ಆಫ್ಟರ್ ಆಲ್ ಕಾಂಗ್ರೆಸ್ ಹೆಸರು ಬರುತ್ತಲ್ವಾ ಕರೆಕ್ಟ್ ಕರೆಕ್ಟ್ ಅಂದ್ರೆ ಸರ್ ಎಲ್ಲ ಒಂದ್ ಕಡೆ ಈಗ ವೈಯಕ್ತಿಕವಾದಂತಹ ಟೀಕೆ ಟಿಪ್ಪಣಿಗಳ ಜಾಸ್ತಿ ಆಗ್ತಿದೆ ಸರ್ ಇತ್ತೀಚೆಗೆ ನೋಡ್ತಾ ಇದ್ರು ರಾಜಕೀಯದಲ್ಲಿ ಈಗ ಈ ಸರ್ಕಾರಕ್ಕೆ ಅವ್ರು ಯಾವುದೇ ರೀತಿಯಾದಂತ ಯೋಜನೆ ಹೇಳ್ಕೊಳೋದಿಲ್ಲ ಏನ್ ಜೀರೋ ಅಚೀವ್ಮೆಂಟ್ ಜನೋತ್ಸವ ಮಾಡ್ತೀನಂದ್ರು ಅದು ಜನೋತ್ಸವದಿಂದ ಜನಸ್ಪಂದನ ಆಯ್ತು ಏನ್ ಯಾರಿಗೆ ಹೋಗಿ ಆ ಜನಸ್ಪಂದನ ಸ್ಪೀಚ್ ಗಳು ಕೇಳಿದ್ರೆ ತಾವು ಬರೇ ಟೀಕೆ ಯಾವ್ದ್ರದ್ದು ವಿರೋಧ ಪಕ್ಷದ ನಾಯಕರದ್ದು ಡಿ ಕೆ ಶಿವಕುಮಾರ್ ಅವರದು ಇವ್ರು ಸಾಧನೆ ಏನು ಹೇಳ್ತಾ ಇಲ್ಲ ಇವ್ರು ಹೇಗೆ ಸ್ಪಂದಿಸಿದ್ರು ಕಳೆದ 3 ವರ್ಷದಲ್ಲಿ ಎಲ್ಲೂ ಬರ್ತಾ ಇಲ್ಲ ಭಾಷಣದಲ್ಲಿ ಒಂದ್ ಯೋಜನೆ ಒನ್ ಆಂಕರ್ ಒನ್ ಆಂಕರ್ ಸ್ಕೀಮ್ ಹೆಸರು ಹೇಳ್ಬಿಡ್ಲಿ ಇವ್ರು ನೋಡೋಣ ಹೌದಪ್ಪ ಇಂತ ಒಂದು ಯೋಜನೆ ಮಾಡಿ ಬಡತನವನ್ನ ನಾವು ನಿರ್ಮೂಲನೆ ಮಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ ಇಂತ ಒಂದು ಯೋಜನೆ ಮಾಡಿ ನಾವು ರೈತರಿಗೆ ಸಹಾಯ ಮಾಡ್ತಾ ಇದೀವಿ ಇಂತ ಒಂದು ಯೋಜನೆ ಮಾಡಿ ನಿರುದ್ಯೋಗ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೀವಿ ಒಂದ್ ಹೇಳ್ಬಿಡ್ಲಿ ಸರ್ ಸಾಕು ನಾನೇ ಒಪ್ಬಿಡ್ತೀನಿ ಈಗ ರಾಷ್ಟ್ರೀಯ ನಾಯಕ ಮೋದಿ ಅವರು ಅದೇ ನಡ್ಡಾ ಅವರು ಅಮಿತ್ ಶಾ ಅವರು
ಪದೇ ಪದೇ ಬಂದು ಹೋಗ್ತಾನೆ ಇದ್ದಾರೆ. ಬಟ್ ಕೆಲವೊಂದು ಕಡೆ ಕಾಂಗ್ರೆಸ್ನವ್ರಿಗೆ ಇದನ್ನ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ, ಭಯ ಶುರುವಾಗಿದೆ ಅಂತ ಮಾತೀಗ ಬಿಜೆಪಿಯಿಂದ. ನೋಡಿ, ಅವರೆಲ್ಲ ಎಲೆಕ್ಷನ್ ಟೂರಿಸ್ಟ್, ಕರ್ನಾಟಕ ಒನ್ ಸ್ಟೇಟ್ ಮೆನಿ ವರ್ಡ್ಸ್, ಬಂದು ನೋಡ್ಕೊಂಡು ಹೋಗ್ಲಿ ಎಲ್ಲ ನಮ್ಮ ವಿವಿಧ ನಮ್ಮ ಬೇರೆ ಬೇರೆ ರೀತಿಯಾದಂತ ನಮ್ಮ ಆಹಾರ ಪದ್ಧತಿಗಳು, ನಮ್ಮ ಸಂಸ್ಕೃತಿ ಅದೆಲ್ಲ ನೋಡ್ಕೊಂಡು ಹೋಗ್ಲಿ. ಏನ್ ಅವ್ರು ಬರೋದ್ರಿಂದ ಏನ್ ಯಾರು ಯಾವ ಮೋದಿ ಎಫೆಕ್ಟ್ ಕೆಲಸ ಮಾಡಲ್ಲ, ಯಾವ ನಡ್ಡಾ ಎಫೆಕ್ಟ್ ಕೆಲಸ ಮಾಡಲ್ಲ. ನಡ್ಡಾ ಅವ್ರ ಪಾಪ ಹಿಮಾಚಲ ಪ್ರದೇಶ ಉಳ್ಕೊಳ್ಲಿಕ್ಕಾಗಿಲ್ಲ, ಇಲ್ಲಿ ಬಂದ್ ಏನ್ರಿ ಮಾಡ್ತಾರೆ. ಇಲ್ಲಿ ಏನಿದ್ರು ಕೂಡ ಪ್ರಗತಿಪರ ಚಿಂತನೆ ಇದು. ಕುವೆಂಪು ಅವರ ನಾಡು ಬಸವಣ್ಣನವರ ನಾಡಿದೆ. ಇಲ್ಲಿ ಬಂದು ಅವ್ರು ಬಂದು ಯಾವ್ದೋ ಆರ್ ಎಸ್ ಎಸ್ ತತ್ವ ನಾವು ಸಾರಿಸ್ತೀವಿ ಅಂದ ತಕ್ಷಣ ಆಗೋದಿಲ್ಲ. ಇಲ್ಲಿ ಸರ್, ಈಗ 23 ಚುನಾವಣೆ ಅಭಿವೃದ್ಧಿ ಆಧಾರದ ಮೇಲೆ ನಡೆಯುತ್ತೆ ಅಂತ ಅನ್ಸುತ್ತ ನಿಮ್ಗೆ? ನೋಡಿ, ನಾವು ಚುನಾವಣೆಗೆ ಹೋಗ್ತಾ ಇರೋದು ಕನ್ನಡಿಗರ ಪರವಾಗಿ, ಕನ್ನಡಿಗರ ಪ್ರಗತಿಯ ಪರವಾಗಿ, ಸಾಮಾಜಿಕ ಒಂದು ಸ್ವಾಭಿಮಾನದ ಬದುಕು ಕೊಡ್ಲಿಕ್ಕೆ, ಒಂದು ಸಮಾಜದಲ್ಲಿ ಸಮಾನತೆ ತರಲಿಕ್ಕೆ, ಮತ್ತೆ ಅವರಿಗೆ ಆರ್ಥಿಕವಾಗಿ ಮುಂದೆ ತರಲಿಕ್ಕೆ ಒಂದು ಪ್ರಯತ್ನವನ್ನ ನಾವು ಇಟ್ಟು ನಾವು ಚುನಾವಣೆಗೆ ಹೋಗ್ತೀವಿ. ಇವ್ರ ತರ ಭಾವನಾತ್ಮಕ ಅಲ್ಲ ನಮ್ಮ ರಾಜಕೀಯ, ಬದುಕು ಕಟ್ಟುವ ರಾಜಕೀಯ ಅವ್ರದು, ಭಾವನಾತ್ಮಕ ಮೇಲೆ ಭಾವನಾತ್ಮಕ ರಾಜಕೀಯ ಅವ್ರದು. ಬಿಕಾಸ್ ದೇ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಶೋ. ಹಿಂಗೆ ಕರ್ನಾಟಕ ಮುಂದುವರಿತೆ, ಕನ್ನಡಿಗರಿಗೆ ಮುಂದುವರಿಸಬೇಕು ಅಂತ ಅವ್ರಿಗೆ ಏನು ನೀಲಿ ನಕ್ಷೆ ಇರಲಾರ ಕಾರಣ ಹತಾಶರಾಗ್ಬಿಟ್ಟು ಇವೆಲ್ಲ ತರ್ತಾರೆ. ಓಕೆ ಓಕೆ ಸರ್. ಸರ್, ಕೊನೆ ಪ್ರಶ್ನೆ, ಈಗ ಪ್ರಜಾಧ್ವನಿ ಮಾಡ್ತಾ ಇದ್ರೆ ಸರ್, ಬೇರೆ ಕಡೆ ನೋಡ್ತಾ ಇದೀವಿ, ಗಮನಿಸ್ತಾ ಇದೀವಿ ತಾವು ನಾವು ಕೂಡ. ಬಟ್ ಅದು ಎಷ್ಟರ ಮಟ್ಟಿಗೆ ಜನರಿಗೆ ರೀಚ್ ಆಗುತ್ತೆ ಅಂತ ಹೇಳಿ, ಯಶಸ್ವಿ ಆಗುತ್ತಾ ಸರ್, ನಿರೀಕ್ಷೆ ಇದೆಯಾ? ಖಂಡಿತವಾಗಿ ಯಶಸ್ವಿ ಆಗುತ್ತೆ. ಪ್ರಜಾಧ್ವನಿ ಅಂದ್ರೆ ಏನು? ಪ್ರಜೆಯ ಧ್ವನಿ. ಅವರ ಒಂದು ಕಷ್ಟವನ್ನು ಅರ್ಥಕೊಂಡೆ ತಂದು ನಾವು ಇದು ಮಾಡ್ತಾ ಇರೋದು. ಈಗ ನಮ್ಮ ಗೃಹ ಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ ಎರಡು ಸ್ಕೀಮ್ ಅನ್ನ ನಾವು ಅನೌನ್ಸ್ ಮಾಡಿದೀವಿ. ನಾವು ಅದೇ ನಾವು ಅಧಿಕಾರಕ್ಕೆ ಬಂದಾಗ ನಾವು ಮಾಡ್ತೀವ ಅಂತ. ಯಾಕೆ ಇದು ಮಾಡಿದ್ವಿ? ಇದು ಪ್ರಜಾಧ್ವನಿ ಅಲ್ವಾ? ಯಾಕಂದ್ರೆ ಬೆಲೆ ಏರಿಕೆಯಿಂದ ಮನೆಗಳು ನಡೆಸೋದ್ ಕಷ್ಟ ಆಗ್ತಾ ಇದೆ, ಮಕ್ಕಳಿಗೆ ಶಿಕ್ಷಣ ಕೊಡೋದ್ ಕಷ್ಟ ಆಗ್ತಾ ಇದೆ. ಅವ್ರಿಗೆ ಏನೋ ಒಂದ್ ಅಲ್ಪ ಸ್ವಲ್ಪ ನಮ್ ಕಡೆ ಅಂತ ಸಹಾಯ ಆಗ್ಬೇಕು ಸರ್ಕಾರ ಬಂದ್ಮೇಲೆ ಅಂತ ತಾನೇ ಅದನ್ನ ನಾವು ಮಾಡ್ತಾ ಇರೋದು. ಅದೇ ತಾನೇ ಪ್ರಜಾಧ್ವನಿ, ಅದ್ರ ತಾನೇ ಜನರ ಭಯಕ್ಕೆ. ವಿ ವಾಂಟ್ ಟು ಬಿ ಅ ವೆಲ್ಫೇರ್ ಸ್ಟೇಟ್. ನಾವು ಸಮಾಜ ಕಲ್ಯಾಣದ ಬಗ್ಗೆ ಯೋಚನೆ ಮಾಡ್ತೀರಿ, ಬಿಜೆಪಿ ಅವರು ಸ್ವಯಂ ಕಲ್ಯಾಣದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಷ್ಟೇ. ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಪ್ರಿಯಾಂಕರ್ಗೆ ಅವರು ನೋಡಿ.